ಚಿಕ್ಕೋಡಿ ಪಟ್ಟಣದ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ವಿಭಾಗೀಯ ಕಾರ್ಯಾಲಯದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಹಾನಿ ಉಂಟಾಗಿದೆ. ಚಿಕ್ಕೋಡಿ ಪಟ್ಟಣದ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ವಿಭಾಗೀಯ ಕಾರ್ಯಾಲಯದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಹಾನಿಯುಂಟಾಗಿದೆ. ಚಿಕ್ಕೋಡಿ ನಿಪ್ಪಾಣಿ ರಸ್ತೆಗೆ ಹೊಂದಿಕೊಂಡಿರುವ ವಿಭಾಗೀಯ ಕಾರ್ಯಾಲಯದ ಟೈರ್ ವರ್ಕ್ಶಾಪ್ನಲ್ಲಿ ಆಕಸ್ಮಿಕ ಬೆಂಕಿ ಬಿದ್ದು ಬೆಂಕಿ ವೇಗವಾಗಿ ಹರಡಿ ರಿಮೋಟ್ ಮಷಿನ್ ಹಾಗೂ ಹಳೆಯ 3 ಬಸ್ಗಳಿಗೆ ಬೆಂಕಿ ತಗುಲಿ ಸುಟ್ಟು ಭಸ್ಮವಾಗಿ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ. ಚಿಕ್ಕೋಡಿ ಅಗ್ನಿಶಾಮಕ ದಳಕ್ಕೆ ಕಾರ್ಮಿಕರು ವಿಷಯ ತಿಳಿಸಿದಾಗ ಬೆಂಕಿ ನೊಂದಿಸಲು ಚಿಕ್ಕೋಡಿ, ನಿಪ್ಪಾಣಿ, ಸದಲ್ಗಾ ಹಾಗೂ ಸಂಕೇಶ್ವರ್ ಅಗ್ನಿಶಾಮಕ ದಳ ಮುಂದಾಗಿ ಬೆಂಕಿ ನೊಂದಿಸುವಲ್ಲಿ ಯಶಸ್ವಿಯಾದರು. ಸಕಾಲದಲ್ಲಿ ಅಗ್ನಿಶಾಮಕ ದಳ ತಲುಪದೇ ಇದ್ದಿದ್ದರೆ ಸಂಪೂರ್ಣ ವಿಭಾಗೀಯ ಕಾರ್ಯಾಲಯಕ್ಕೆ ಬೆಂಕಿ ತಗುಲಿ ಕೋಟ್ಯಾಂತರ ರೂಪಾಯಿ ಹಾನಿಯೊಂದಿಗೆ ಜೀವಹಾನಿಯಾಗುವ ಸಂಭವವಿತ್ತು. ಘಟನಾ ಸ್ಥಳಕ್ಕೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಶಶಿಧರ್ ಅವರೊಂದಿಗೆ ಮೇಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಮುಂಬರುವ ದಿನಗಳಲ್ಲಿ ಬೆಂಕಿಯ ಅನಾಹುತಕ್ಕೆ ಕಾರಣವನ್ನು ಪರಿಶೀಲಿಸುವುದಾಗಿ ತಿಳಿಸಿದರು.